सरकार नेरे परिहार बेरे एनु अनाहुतिगळागिदे आ संदर्भदल्लि सरकार वैफल्यद बग्गेने ओंदु दोड्ड विचारवन्नु नावु प्रस्तावने माड्तेवे अदक्के नावु शासकांग पक्षदल्लि ಅತ್ತು ಹೆಚ್ಚು ವಿಚಾರಗಳನ್ನು ಪ್ರಸ್ತಾವನೆ ಮಾಡಬೇಕು ನಿರ್ಮಾದ ಈ ವಿಚಾರ ಯಾಕೆ ಗೌರ್ದೆ ಗವರ್ನಮೆಂಟ್ ಇದೆ ಎರಡು ನಿಮಿಷ ಕೂತ್ಕೊಂಡು ಯಾಕೆ ತಗಳಾಡ ಇಷ್ಟೆ ಈಗ ಒಂದು ಜಡ್ಜ್ಮೆಂಟ್ ಬಂದಿದೆ ರೈಟೋ ರಾಗೋ ಅದನ್ನ ಅಪೀಲ್ ಹಾಕಿರ್ಬೋದು ಅಂತ ಬೇರೆ ವಿಚಾರ ನೀವು ಆ ಕೆಲಸ ಮಾಡಕ್ಕೇನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀವು ಕೂಡ ವಿಸಿಟ್ ಮಾಡ್ತೀರಾ ಎಲ್ಲ ಎಲ್ಲ ಇದೆ ಮಾದ ಈ ಜಡ್ಜ್ಮೆಂಟ್ ಬಂದ್ಮೇಲೆ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಏನ್ ಗೋವಾದ ಏನ್ ಪಾಲಿಟಿಕ್ಸ್ ಇಲ್ಲಿ 28 ಜನ ಎಂಪಿಗಳು ಬೇಕಾ ಗೋವಾ ಒಬ್ಬ ಎಂಪಿ ಬೇಕಾ ಅಂದ್ರೆ ಪೊಲಿಟಿಕಲ್ ನಾನು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತವರು ಬಸವರಾಜ ಅವ್ರಿಗೂ ಅನುಭವ ಇದೆ ನಾನು ಅವ್ರೇನಾದ್ರು ಮಾಡ್ತಾರೆ ಅವರು ಪೊಲಿಟಿಕಲಿ ಎಷ್ಟು ವೀಕ್ ಅವ್ರದೇ ಕ್ಯಾಬಿನೆಟ್ ಮಿನಿಸ್ಟರ್ ಚೇಂಜ್ ಆಗ್ತಾ ಇದಾರೆ ಇದರಿಂದ ನಿರ್ಣಯ ಆಗ್ತಾ ಇದಾರೆ ಅಂತ ಹೇಳಿದ್ಮೇಲೆ ಯಾಕೆ ಒಬ್ಬ ಮಂತ್ರಿನ ಇಟ್ಕೊಂಡು ಬಿಡ್ತಾರೆ ಅದೇ ಅದೇ ಸ್ಟೇಜ್ ಮೇಲೆ ಮಾತಾಡ್ತಾರೆ ಆಮೇಲೆ ಮಾತಾಡ್ತಾರೆ ಹೇಳಬೇಕಾ ತಿಂತ್ಕೊಂಡ್ರೈ ಇಲ್ಲ ನಾನು ಬಾಬಾ ಇವ್ರು ಬೊಮ್ಮಾಯಿ ಕೆಳಕಡೆ ಕೆಲಸ ಮಾಡ್ತಾ ಇದ್ದೀನಿ ಇವೆಲ್ಲ ನಾನು ಮಾಡಲ್ಲ ಅಂತ ಹೇಳಿ ನನಗೆ ಇಷ್ಟ ಎಲ್ಲ ಇವ್ರು ಸೂಚಿಸ್ತಾ ಇದಾರೆ ಅಂತ ಹೇಳಬೇಕಾಯ್ತು ಏನಾದ್ರು ಅವ್ರ ಪಾರ್ಟಿ ಮಾಡ್ಕೊಳ್ಳಿ ಗವರ್ಮೆಂಟ್ ಸ್ಟೆಬಿಲಿಟಿ ಎಲ್ಲಿದೆ ಗವರ್ಮೆಂಟ್ ಸ್ಟೆಬಿಲಿಟಿ ಎಲ್ಲಿದೆ ಗವರ್ಮೆಂಟ್ ಸ್ಟೆಬಿಲಿಟಿ ಸಿಎಂ ವೀಕ್ ಇದ್ ಹತ್ರ ಹಾಗಾದ್ರೆ ಈ ಒಂದು ಮುಖ್ಯಮಂತ್ರಿ ವೀಕ್ ಮುಖ್ಯಮಂತ್ರಿ ಅಂತ ನೀವು ಅನಲೈಸ್ ಮಾಡಿ ಏನಿಲ್ಲ ನಾವೀಗೆ ನಾವೇನ್ ಹೇಳಬೇಕಾಗಿಲ್ಲ ಕಾಂಟ್ರಾಕ್ಟರ್ ಬೆಳಗ್ಗೆ ಎದ್ರೆ ಲಂಚ ಕೊಡ್ತಾ ಇರೋ ಕಾಂಟ್ರಾಕ್ಟರ್ 40% ಅಂತ ಹೇಳಿದ್ದಾರೆ 40% ಅಂತ ಹೇಳ್ತಾರೆ ಈಗ 10% ಅಂತ ಹೇಳಿದ್ರು ಯಾವ್ದಾದ್ರು ಕಂಪ್ಲೇಂಟ್ ಇತ್ತಾ ಯಾರು ಮಾತಾಡ ಎಲೆಕ್ಷನ್ ಟೈಮಲ್ಲಿ ಭಾಷಣ ಮಾಡಿದ್ರು ಅದಾದ್ಮೇಲೆ ತನಿಖೆ ಮಾಡಿಸಬೇಕಾಯ್ತು 10% ಯಾರು ಇಸ್ಕೊತಾವ್ರೆ ಶಿವಕುಮಾರ್ ಎಷ್ಟು ಇಸ್ಕೊತಾವ್ರೆ ಸಿದ್ದರಾಮಯ್ಯ ಎಷ್ಟು ಇಸ್ಕೊತಾ ಇದಾರೆ ಇನ್ನೊಬ್ರು ಯಾರು ಇಸ್ಕೊತಾ ಇದಾರೆ 10% ತನಿಖೆ ಮಾಡಿಸ್ಬೋದಾಯ್ತು ಪ್ರೈಮ್ ಮಿನಿಸ್ಟರ್ ಯಾಕೆ ಮಾಡಿಸಲಿಲ್ಲ ಈಗ 40% ಅಂತ ದೊಡ್ಡ ಲಿಸ್ಟೆ ಕೊಟ್ಟಿದ್ದಾರೆ ಎಂಎಲ್ಎ ಇಷ್ಟು ದುಡ್ಡು ಎಂಪಿ ದುಡ್ಡು ಇಷ್ಟು ತನಿಖೆ ಮಾಡಿಸ್ಲಿ ಆಮೇಲೆ ಬೇರೆ ಯಾವ್ದೂ ಕೊಟ್ಟಿಲ್ಲ ಕಾಂಟ್ರಾಕ್ಟ್ ಅಸೋಸಿಯೇಟ್ ರಿಜಿಸ್ಟರ್ಡ್ 1 ಲಕ್ಷ ಕಾಂಟ್ರಾಕ್ಟರ್ಸ್ ಇದ್ದಾರೆ 1 ಲಕ್ಷ ದಿ ಮೋಸ್ಟ್ ಕರಪ್ಟಿವ್ ಗವರ್ಮೆಂಟ್ ಆಫ್ ದಿಸ್ ಕಂಟ್ರಿ ಇಡೀ ದೇಶದ ಅತಿ ಹೆಚ್ಚು ಕರಪ್ಷನ್ ಈ ರಾಜ್ಯ ಸರ್ ಈಶ್ವರಪ್ಪ ಅವರು ಕೇಳ್ತಾರೆ ಡಿಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಎದಕ್ಕೆ ಹೋಗಿದ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ ಅವ್ರು ತಿಹಾರ್ ಜೈಲಿಗೆ ಅಲ್ಲಪ್ಪ ತಿಹಾರ್ ಜೈಲಿಗೆ ಹಾಕೋದು ಅಂತಂದ್ರೆ ಇವ್ರು ಕಳಿಸಿದ್ರು ನಾವು ನೀವು ಕಳಿಸೋದಕ್ಕೆ ನಿಮ್ ಜೊತೆ ಸಪೋರ್ಟ್ ಮಾಡಲಿಲ್ಲ ನಿಮ್ ಜೊತೆ ಬರಲಿಲ್ಲ ಅದಕ್ಕೆ ನಾನು ಕಳಿಸಿದ್ರು ಭ್ರಷ್ಟಾಚಾರಕ್ಕೆ ಸಾಥ್ ಕೊಡ್ಲಿಲ್ಲ ಅಂತೇಳಿ ಬಿಜೆಪಿ ಸೇರಿದ್ರೆ ಹೋಗ್ತಿರ್ಲಿಲ್ಲ ಹಾಗಾದ್ರೆ ಎಲ್ಲ ಗೊತ್ತಿದೆಯಲ್ಲ ಎಲ್ಲ ರೆಕಾರ್ಡ್ಗಳೆಲ್ಲ ಇದೆಯಲ್ಲ.